ನೋಡ್ರಿ ಒಂದ 5 ನಿಮಿಷ ಕುದಿಲಾಕ್ ಬಿಡ್ಬೇಕು. ಹಾಯ್ ಹಲೋ ನಮಸ್ಕಾರ, ಎಲ್ರು ಹೆಂಗಿದ್ದೀರಿ? ಆರಾಮಿದ್ರ ಅನ್ಕೊ ನೋಡ್ರಿ, ನಾನು ಕೂಡ ಆರಾಮಾಗಿದ್ದನು. ಇವತ್ತಿನ ರೆಸಿಪಿ ಏನಂದ್ರೆ, ನಾನು ಪುಂಡಿ ಪಲ್ಲಿ ತಗೊಂಡಿನಿ ನೋಡ್ರಿ. ಪುಂಡಿ ಪಲ್ಲಿ ಯಾಕಪ್ಪ ಅಂತಂದ್ರೆ, ನಾನು 2 ತರ ಚಟ್ನಿ ಮಾಡಿ ತೋರಿಸಿಕದನು. ಆ ಚಟ್ನಿ ಮಾಡ್ಲಾಕ ಏನತ್ತೈತಿ, ಏನೇನಿಲ್ಲ, ಮತ್ತೆ ಯಾವ ತರ ಮಾಡ್ಬೇಕಂತ ಹೇಳಿ ನೋಡೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಮಗೆ ಸಪೋರ್ಟ್ ಮಾಡ್ರಿ. ನೋಡ್ರಿ, ನಮ್ಮಲ್ಲಿ ನಿನ್ನೆ ತೋಟಕ್ಕೆ ಹೋಗಿದ್ದಿಲ್ಲ ರೀ, ತೋಟಕ್ಕೆ ಕಾಣ್ಲಿ, ಅಲ್ಲಿ ನಮ್ಮ ಹೊಲ್ದಾಗ ಹಾಕ್ಯಾರ್ರಿ. ಅಲ್ಲಿದ ಒಂದು ಸ್ವಲ್ಪ ನಾ ಕಿತ್ಕೊಂಬಂದಿನಿ. ಇವಾಗ ನೋಡ್ರಿ, ಇದನ್ನ ಒಂದೊಂದು ಈ ಥರ ತೊಗೊಂಡ್ ಕಿಶಿಂದ ಹಸನ್ ಮಾಡ್ಬೇಕು ರೀ. ಇದನ್ನ ನೋಡ್ರಿ, ಈ ಥರ ತಪ್ಲ ತಪ್ಲ ತಕ್ಕೋಬೇಕು. ಬಿಸಿಲ ಜಾಸ್ತಿ ಐತಲ್ಲ, ಅದಕ್ಕೊಂದು ಸ್ವಲ್ಪ ಬಾಡೈತೆ ರೀ ಇದು. ಯಾಕಂದ್ರೆ ನಿನ್ನಿನ ದಿವಸ ಕಿತ್ಕೊಂಡು ಬಂದಿರೋದನ್ನ, ಮತ್ತು ಬಿಸಿಲು ಭಾಳ ಐತ್ರಿ, ಬಿಸಿಲಾಗಿ ಏನೈತಿ ಒಂದು ಸ್ವಲ್ಪ ಬಾಡೈತೆ ರೀ ಇದು. ನೋಡ್ರಿ, ಈ ರೀತಿ ಹಸನ್ ಮಾಡ್ಬೇಕು ರೀ. ಹಸನ್ ಮಾಡಿದ್ಮೇಲೆ ಏನತ್ತಿಲ್ಲ ತೊಳಿಬೇಕು ಇದನ್ನು ಚಲೋ ತಂಗಿ. ಯಾಕಂದ್ರೆ ಮಣ್ಣು ಅದು ಇರ್ತೈತಲ್ಲ ರೀ, ಅದು ಮಣ್ಣದು ಹತ್ತಿರ್ತೈತಿ, ಅದಕ್ಕಾಗಿ ಹಸನಂಗಿ ನೀರಾಗ ತೊಳಿಬೇಕಾಗತ್ತೆ ರೀ. ಈ ರೀತಿ ಹಸನ್ ಮಾಡ್ಬೇಕು ನೋಡ್ರಿ. ನೋಡ್ರಿ, ಇವಾಗ ನೋಡ್ರಿ ಪಲ್ಯ ಎಲ್ಲ ಹಸನ್ ಮಾಡಿನು. ನೋಡ್ರಿ ಇವಾಗ ನೋಡ್ರಿ, ಇಲ್ಲಿ ನೀರು ತಗೊಂಡನು. ಇವಾಗ ನೀರು ಒಳಗೆ ನೋಡ್ರಿ ಈ ಥರ ಹಾಕ್ಬೇಕು ನೋಡ್ರಿ. ಇನ್ನು ಸ್ವಚ್ಛ ಹಿಂಗೆ ಸ್ವಲ್ಪ ತೊಳ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಹುಳ ಅದು ಎಲ್ಲ ತಿರುಗಾಡಿರ್ತಾವಿಲ್ಲ ರೀ, ಮತ್ತೆ ಮಣ್ಣು ಇರ್ತೈತಿ, ಸ್ವಲ್ಪ ಮಣ್ಣು ಇರ್ತೈತಿ. ನೋಡ್ರಿ ಒಟ್ಟು ನೀರನ್ನ ಈ ಥರ ಹಿಂದೆ ತೆಗಿಲತ್ತನ್ರಿ ನಾನು. ಏಮ್ಮ ಬಾಯ್. ನೋಡ್ರಿ ನೀರು ನೋಡ್ರಿ ಅಷ್ಟೇ ಹೊಲಸದ ನೋಡ್ರಿ. ನೋಡ್ರಿ ಇಷ್ಟು ಮಣ್ಣು ಐತೆ ನೋಡ್ರಿ, ಯಾಕಂದ್ರೆ ತಪ್ಪಲಿ ಈ ಮಣ್ಣು ಐತಿರ್ತೈತೆ ಅಲ್ಲ ಅದು. ಇವಾಗ ನೋಡ್ರಿ ನಾನು ಪಲ್ಯನ ನೋಡ್ರಿ, ಇವಾಗ ಈಗ ಇಂಕ ತೊಳೆದ್ನಿಲ್ರಿ, ಇವಾಗ ನಾನು ಕುದಿಲಕ್ ಇಡ್ತೇನ್ರಿ ಇದನ್ನ. ಸಾಕಷ್ಟು ಕುದಿಲಕ್ ನೀರ, ಒಂದ್ ಚರಿಗೆ ನೀರು ಹಾಕಿ ನೋಡ್ರಿ. ಇವಾಗ ನಾನು ಇದನ್ನ ಕುದಿಲಕ್ ಇಡ್ತೇನ್ರಿ. ಈಗ ನೋಡ್ರಿ ಒಂದ 5 ನಿಮಿಷ ಕುದಿಲಕ್ ಬಿಡ್ಬೇಕ್ರಿ ನಾವು. ಒಂದ್ 5 ನಿಮಿಷ ಕುದಿಲ್ರಿ ಇದು. ಇವಾಗ ನೋಡ್ರಿ ನೋಡ್ರಿ ಪಲ್ಯ ಕುದತಿ. ಇವಾಗ ಸ್ವಲ್ಪ ತಣ್ಣೀರು ಹಾಕಿ ಸ್ವಲ್ಪ ಇದು ಮಾಡಬೇಕು. ಇವಾಗ ತೆಗ್ದು ನೋಡ್ರಿ ಕುದ್ದಿದ ನೀರನ್ನು ತೆಗ್ದು, ಇವಾಗ ಏನೋ ಸ್ವಲ್ಪ ನಾವು ನೀರು ಹಾಕಿದನ ಸ್ವಲ್ಪ ಸ್ವಲ್ಪ ತೆಗಿಬೇಕಾಗತ್ತೆ. ಸ್ವಲ್ಪ ಆರ್ಲಿ, ಒಂದು 5 ನಿಮಿಷ ಆರ್ಲಿ. ನೋಡ್ರಿ ಈ ತರ ನೀರ ಹಿಂದೆ ತೆಗಿಬೇಕು. ಇವಾಗ ನೋಡ್ರಿ ನಾನು ಇವಾಗ ಮುಂಚೆನೆ ಹಿಂದೆ ಇಟ್ಟು ಅದನ್ನ ಸ್ವಲ್ಪ ಈ ತರ ಇಲ್ಲಿ ಕೈಲೆ ಈ ತರ ಇದು ಮಾಡ್ಕೋಬೇಕು ಅದನ್ನ. ನೋಡ್ರಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡನು, ಬೆಳ್ಳುಳ್ಳಿ ಹಾಕ್ಲತ್ತೀನಿ ನೋಡ್ರಿ. ಈಗ ನಾವು ಸ್ವಲ್ಪ ಶೇಂಗಾ ತೊಗೋತೀನಿ ನೋಡ್ರಿ. ಈಗ ಸ್ವಲ್ಪ ಭಾಳ ಹಾಕಂಗಿಲ್ಲ, ಯಾಕಂದ್ರೆ ನಾನು ಸ್ವಲ್ಪ ತೊಗೊಂದಿನಿಲ್ರಿ. ಈಗ ಅದಕ್ಕೆ ಎಷ್ಟು ಹತ್ತೈತಿ ಅಷ್ಟೇ ಶೇಂಗಾ ಹಾಕ್ಲತ್ತ ನಾನು. ನೀವು ಜಾಸ್ತಿ ತೊಗೊಂದಿದ್ರೆ ಅಂದ್ರೆ ನಾ 2 ಥರ ಮಾಡಿ ತೋರ್ಸಿಕ್ಕಿದ್ದೆ ನಾ ತಂಟ್ಲಿ ನಿಮ್ಗೆ ತುಸು ತುಸು ಹಾಕ್ಲತ್ತೀನಿ ರೀ. ನೋಡ್ರಿ ಶೇಂಗಾ ಹಾಕಿನು, ಒಂದು ಸ್ವಲ್ಪ ಹೆಸರು ಕಾಳು ತೊಗೊಂದಿನಿ ನೋಡ್ರಿ. ಒಂದು ಸ್ವಲ್ಪ ಅನ್ನ ತೊಗೊಂದಿನಿ ರೀ. ಇದ್ರಾಗ ಹಸಿಮೆಣ್ಸಿಕಾಯಿ ಅದು ಏನೂ ಹಾಕಂಗಿಲ್ರಿ, ಇದನ್ನ ಹಂಗೆ ಮಾಡ್ಬೇಕು ರೀ. ಇದನ್ನ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟ ಈಗ ಉಪ್ಪು ತಗೋತೀನಿ ನೋಡ್ರಿ. ಇವಾಗ ರೆಡಿ ಆಗಿತ್ತಿರೋದು ನೋಡ್ರಿ, ಮಸ್ತ್ ಆಗೈತಿ. ಇವಾಗ ಇನ್ನೊಂದು ರೆಸಿಪಿ ಮಾಡೋಣ್ರಿ. ಇವಾಗ ನಾನು 1 ಚಮಚಾಗಷ್ಟೇ ಎಣ್ಣೆ ತೊಗೊಂಡನು, ಯಾಕಂದ್ರೆ ಅದಕ್ಕೆ ಎಷ್ಟು ಹತ್ತಿರಲಿ ಅಷ್ಟೇ ಏನೇ ತೊಗೊಂಡಿ ನೋಡ್ರಿ. ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕೋತೀನಿ ನೋಡ್ರಿ. ಇವಾಗ ಒಂದು 4 ಮೆಣಸಿಕಾಯಿ ತೊಗೊಂಡಿನಿ ನೋಡ್ರಿ.
ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡು ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ತಗೊಂಡು ಸ್ವಲ್ಪ ಜೀರಿಗೆ ಹಾಕ್ತಾನು. ಇವಾಗ ನೋಡ್ರಿ ಪಲ್ಲಿ ಹಿಂದಿತೀನಿ ಹಾಕ್ಲಾಕ್ ನೋಡ್ರಿ. ಇವಾಗ ಒಂದು ಮಾಡಿ ತೋರ್ಸೋಣ, ಇವಾಗ ಇನ್ನೊಂದು ಮಾಡಿ ತೋರ್ಸ್ಲಾಕ್ತೀನಿ ನೋಡ್ರಿ. ಪುಂಡಿ ಪಲ್ಲಿ, ಹಾ ಪುಂಡಿ ಪಲ್ಲಿ. ಪುಂಡಿಪಲ್ಲಿ ಚಟ್ನಿ ಏನು ಅದೇನು ಮೆಣಸಿಕಾಯಿ ಹಂಗ ಹಾಕಿದ್ಲಿ ಹಂಗ ಜಜ್ಜುದನ ಮತ್ತೆ ನೋಡ್ರಿ. ಅವು ಚೌ ಜಜ್ಜಿನ ನಾನು ಶೇಂಗ ಹಾಕ್ಲತ್ತೀನಿ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ತಗೊಂಡ್ರೆ ಉಪ್ಪು ಹಾಕ್ಲತ್ತೀನಿ ನೋಡ್ರಿ. ನೋಡ್ರಿ ಇನ್ನೊಂದು ಸ್ವಲ್ಪ ಶೇಂಗಾ ತಗೊಂಡು ಸಣ್ಣ ಮಾಡ್ಬೇಕ್ರಿ. ಇವಾಗ ಸಣ್ಣ ಮಾಡ್ಕೊಂಡ್ ಬರ್ರಿ. ಇವಾಗ ನೋಡ್ರಿ ನೋಡ್ರಿ ಈಗ ಚಟ್ನಿನೂ ರೆಡಿ ಆಯ್ತು ನೋಡ್ರಿ. ಈಗ ನೋಡ್ರಿ ಪುಂಡಿ ಪಲ್ಲಿ ಚಟ್ನಿ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದಾಗ ಏನಂತಿರಲ್ಲ ರೀ, ನಮ್ಮ ಕಡೆ ಅಂತೂ ಜಾಸ್ತಿ ಮಾಡ್ತಾರೆ ಇದನ್ನು ಪುಂಡಿ ಪಲ್ಲಿ ಚಟ್ನಿ. ಈ ಪುಂಡಿ ಪಲ್ಲಿ ಚಟ್ನಿ ಮತ್ತು ಒಂದು ಸ್ವಲ್ಪ ಕಟ್ಟಿ ರೊಟ್ಟಿ ಎರಡು ಜೊತೆಗೆ ತಿಂದಿವಿ ಅಂದ್ರೆ ರೀ ಭಾರಿ ಮಸ್ತ್ ಹೊಟ್ಟೆ ತುಂಬತೈತೆ ರೀ, ಅಷ್ಟು ಚಲೋ ಆಕೈತೆ ರೀ ಅದು. ಇವಾಗ ನೋಡ್ರಿ ಈ ಎರಡು ಒಳಗೆ ಏನು ಡಿಫ್ರೆಂಟ್ ಆಗೈತೆ ಅಂದ್ರೆ, ಇದ್ರೊಳಗೆ ನಾನು ಎಣ್ಣೆ ಹಾಕಿಲ್ಲ, ಆಮೇಲೆ ಮೆಣಸಿನ್ಕಾಯಿ ಹಾಕಿಲ್ಲ, ಆಮೇಲೆ ಬೆಳ್ಳುಳ್ಳಿದು ಇದ್ರಾಗ ಏನು ಹಾಕಿನ್ರಲ್ಲ ಅದ ಪದಾರ್ಥ ಇದ್ರ ಹಾಕಿನ, ಇದ್ರಾಗ ಎರಡು ಅಷ್ಟೇ ಹಾಕಿಲ್ಲ ಅಂದ್ರೂ ಮಸ್ತ್ ಟೇಸ್ಟ್ ಆಗೈತಿ. ನೀವು ಕೂಡ ಮಾಡಿರಿ, ಯಾವ ಥರ ಆಗೈತಿ ತಿಳಿ ನನಗೆ ಕಮೆಂಟ್ ಮಾಡಿರಿ. ನೋಡ್ರಿ ಎಷ್ಟು ಮಸ್ತ್ ಕಾಣ್ಲಾತ್ತಾವು ನಿಮಗೆ, ಎರಡು ಡಿಫ್ರೆಂಟ್ ಕಾಣ್ಲಾಕತ್ತಾವ ಈಗ ನೋಡ್ರಿ. ಇದೊಂದು ಹಳೆ ರೆಸಿಪಿ ಮಾಡಿ ತೋರಿಸಿದ್ರು ನಿಮಗೆ. ಈ ಹಳೆ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ಯಾರು ನಮ್ಮ ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿರಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಕೂಡ ಮಾಡಿರಿ.